ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಹಿಂದಿನ ಒಂದು ವಿಡಿಯೋನಿದೆ. ಆ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದ ಒಂದು ಸಂವಿಧಾನ ರಚನಾ ಸಭೆ ಇದೆ, ಆ ಸಂವಿಧಾನ ರಚನಾ ಸಭೆಯ ಭಾಗ ಒಂದರ ಬಗ್ಗೆ ಹೇಳಿದ್ವಿ. ಅಂದರೆ ಸಂವಿಧಾನ ರಚನಾ ಸಭೆಗೆ ಒಂದು ಬೇಡಿಕೆ ಹೇಗೆ ಬಂತು, ಆ ಒಂದು ಹೋರಾಟಗಳು ಹೇಗೆ ನಡೆದು ಸಂವಿಧಾನ ರಚನಾ ಸಭೆ ರಚನೆ ಆಯಿತು, ಹಾಗೆ ಆ ಸಂವಿಧಾನ ರಚನಾ ಸಭೆ ಯಾವ ರೀತಿಯಲ್ಲಿ ರಚನೆ ಆಗಿತ್ತು, ಅಂದರೆ ಎಷ್ಟು ಜನ ಸದಸ್ಯರು ಯಾವ್ಯಾವ ರೀತಿ ಆಯ್ಕೆಯಾದರು, ಆ ಒಂದು ಅಂಶಗಳ ಬಗ್ಗೆ ಮೊದಲ ಒಂದು ಭಾಗದಲ್ಲಿ ನಾವು ಸಂಪೂರ್ಣವಾದಂಥ ಒಂದು ರಚನೆಯ ಹಿನ್ನೆಲೆ ಮತ್ತು ರಚನೆಯ ಸದಸ್ಯರ ಸಂಖ್ಯೆ ಬಗ್ಗೆ ಒಂದು ವಿಸ್ತೃತವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಈ ಒಂದು ಎರಡನೇ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಈ ಒಂದು ಸಂವಿಧಾನ ರಚನಾ ಸಭೆ ತನ್ನ ರಚನೆಯಾದ ನಂತರದಲ್ಲಿ ಹೇಗೆ ಕಾರ್ಯವನ್ನು ಪ್ರಾರಂಭ ಮಾಡಿತು, ಹಾಗೆ ಅದು ಎಷ್ಟು ಅಧಿವೇಶನಗಳನ್ನ ನಡೆಸಿತು, ಹಾಗೆ ಆ ಒಂದು ಇದ್ದಂಥ ಸಮಿತಿಗಳು ಯಾವುದು, ಈ ಒಂದು ಅಂಶದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೇಲಿ ಶೇರ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ಸಂವಿಧಾನದ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಒಂದು ಭಾಗಕ್ಕೆ ಹೋಗೋಣ. ನೋಡಿ, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಹೇಳಿದ್ದೆ, ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಕೊನೆಗೆ ಅದು ಭಾರತ ವಿಭಜನೆ ಆದ ನಂತರದಲ್ಲಿ 229ಕ್ಕೆ ಆ ಒಂದು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾರೆ. ಹಾಗೆ 28 ದೇಶೀಯ ಸಂಸ್ಥಾನಗಳಿಂದ 70 ಜನ ಸದಸ್ಯರು ನಾಮಕರಣಗೊಳ್ತಾರೆ. ಒಟ್ಟು ಸದಸ್ಯರ ಸಂಖ್ಯೆ ಅಲ್ಲಿಗೆ 299 ಆಗುತ್ತೆ. ಅದರಲ್ಲಿ ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ಆಯ್ಕೆ ಆಗಿರ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ. ಹೀಗೆ ಆಯ್ಕೆಯಾದಂಥ ಒಂದು ಸಂವಿಧಾನ ರಚನಾ ಸಭೆ, ಆ ಒಂದು ನೂತನ ಸಂವಿಧಾನ ರಚನಾ ಸಭೆ ತನ್ನ ಮೊದಲ ಒಂದು ಅಧಿವೇಶನವನ್ನು ಯಾವಾಗ ಸೇರುತ್ತೆ ಅಂದರೆ ಅದು December 9, 1946 ತನ್ನ ಮೊದಲ ಅಧಿವೇಶನವನ್ನು ನವದೆಹಲಿಯಲ್ಲಿ ಸೇರುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ತನ್ನ ಮೊದಲ ಅಧಿವೇಶನವನ್ನು ನವದೆಹಲಿಯಲ್ಲ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಅದು ಸೇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಒಂದು ಚಿತ್ರವನ್ನು ಕೂಡ ನಾವು ಗಮನಿಸ್ಬೋದು. ಆ ಒಂದು ಸಂವಿಧಾನ ರಚನಾ ಸಮಿತಿಯ ಒಂದು ಅಧಿವೇಶನದಲ್ಲಿ ಸದಸ್ಯರು ಪಾಲ್ಗೊಂಡಿರುವಂಥ ಅಂಶವನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಸಭೆ ಸೇರಿದಂಥ ಒಂದು ಸಂವಿಧಾನ ರಚನಾ ಸಭೆ ಅದು ಸಾರ್ವಭೌಮ ಅಂಗ ಆಗಿರಲಿಲ್ಲ. ನವಂಬರ್ ರಚನೆ ಆದಂಥ ಒಂದು ಸಂವಿಧಾನ ರಚನಾ ಸಭೆ ಡಿಸೆಂಬರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಭೆ ಸೇರುತ್ತೆ, December 9. ಆದರೆ ಅದು ಸಾರ್ವಭೌಮ ಅಂಗ ಆಗಿರಲಿಲ್ಲ ಅನ್ನೋ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಅಂದರೆ ಅದು ಆ ಸಂದರ್ಭದಲ್ಲಿ ಆ ಒಂದು ಕ್ಯಾಬಿನೆಟ್ ಮಿಷನ್ ಏನಿರುತ್ತೆ ಅದರ ಒಂದು ಶಿಫಾರಸಿನ ಮೇರೆಗೆ ಮಾತ್ರ ಕಾರ್ಯನಿರ್ವಹಿಸ್ತಿರುತ್ತೆ. ಹಾಗಾಗಿ ಅದು ಸ್ವತಂತ್ರವಾದಂಥ ಸಾರ್ವಭೌಮ ಅಂಗ ಆಗಿರಲಿಲ್ಲ. ಆಗ ಇನ್ನೂ ಭಾರತಕ್ಕೆ ಬ್ರಿಟಿಷರು ಸ್ವತಂತ್ರವನ್ನು ಕೊಟ್ಟಿರಲಿಲ್ಲ. ಆಗ ಭಾರತ ಆ ಒಂದು ಬ್ರಿಟಿಷರ ಆಧಿಪತ್ಯದಲ್ಲೇ ಇದ್ದಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಅದು ಸಾರ್ವಭೌಮ ಅಂಗಾಗಿರಲಿಲ್ಲ. ಸಂವಿಧಾನ ರಚನಾ ಒಂದು ಸಭೆ ರಚನೆಯಾದರೂ ಕೂಡ ಸಂಪೂರ್ಣವಾದಂಥ ಅಧಿಕಾರವನ್ನು ಹೊಂದಿರಲಿಲ್ಲ. ಇದು ಕ್ಯಾಬಿನೆಟ್ ಒಂದು ಮಿಷನ್ ಯೋಜನೆಯ ಒಂದು ಚೌಕಟ್ಟಿನಲ್ಲಿ ಅದು ಕಾರ್ಯವನ್ನು ನಿರ್ವಹಿಸ್ತಿರುತ್ತೆ. ಕ್ಯಾಬಿನೆಟ್ ಮಿಷನ್ ಏನು ಒಂದು ಪ್ಲ್ಯಾನ್ ಹಾಕಿಕೊಟ್ಟಿರುತ್ತೆ, ಆ ಒಂದು ಯೋಜನೆಯ ಒಂದು ಫ್ರೇಮ್ವರ್ಕ್ ಏನಿರುತ್ತೆ ಅದರಲ್ಲಿ ಕಾರ್ಯನಿರ್ವಹಿಸ್ತಿರುತ್ತೆ ನಾವು ಗಮನಿಸ್ತೇವೆ. ಈ ಒಂದು ಸಭೆ ಮೊಟ್ಟ ಮೊದಲ ಬಾರಿ ಸಭೆ ಸೇರಿದಂಥ ಸಂದರ್ಭದಲ್ಲಿ ಅದರಲ್ಲಿ 207 ಜನ ಸದಸ್ಯರು ಪಾಲ್ಗೊಳ್ತಾರೆ. ಒಟ್ಟು ಸದಸ್ಯರ ಸಂಖ್ಯೆ 299 ಇರುತ್ತೆ. ಅದರಲ್ಲಿ 207 ಸದಸ್ಯರು ಮಾತ್ರ ಆ ಒಂದು ಮೊದಲ ಅಧಿವೇಶನದಲ್ಲಿ ಆ ಸಭೆಯಲ್ಲಿ ಭಾಗವಹಿಸುವಂಥ ನಾವು ಕಾಣ್ತೇವೆ. ಕಾರಣ ಆ ಒಂದು ಮುಸ್ಲಿಂ ಲೀಗ್ ಪಕ್ಷ ಏನಿತ್ತು ಅದು ಆ ಒಂದು ಸಭೆಯಿಂದ ದೂರ ಇದ್ದಂಥದ್ದು ನಾವು ಕಾಣ್ತೇವೆ. ಮುಸ್ಲಿಂ ಲೀಗ್ ಪಕ್ಷದ ಸದಸ್ಯರು ಯಾರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಿಲ್ಲ. ಹಾಗಾಗಿ ಆ ಒಂದು ಸಭೆಯಿಂದ ದೂರ ಉಳಿದಿದ್ದರಿಂದ ಒಟ್ಟು ಸದಸ್ಯರು ಭಾಗವಹಿಸಿದ್ದಂಥ ಸಂಖ್ಯೆ ಎಷ್ಟಿತ್ತು ಅಂದರೆ 207 ಇದ್ದಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಆಗಿನ ಒಂದು ಸಭೆ ಏನಿತ್ತು, ಆ ಸಭೆಯಲ್ಲಿ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆಚಾರ್ಯ ಜೆ ಬಿ ಕೃಪಲಾನಿ ಅವರ ಒಂದು ಕೋರಿಕೆಯ ಮೇರೆಗೆ ಸಂವಿಧಾನ ರಚನಾ ಸಭೆ ಮೊದಲು ಅಧಿವೇಶನ ಸೇರಿದಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸುವಂಥವ್ರು ಯಾರು ಅಂತೇಳಿ ತೀರ್ಮಾನ ಮಾಡುವಂಥ ಕಾಣ್ತೇವೆ. ಅವರ ಒಂದು ಕೋರಿಕೆಯ ಮೇರೆಗೆ ಹಿರಿಯ ಸದಸ್ಯರಾಗಿದ್ದಂತಹ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರು ಆ ಒಂದು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಥವಾ ಹಂಗಾಮಿ ಒಂದು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಅಂದರೆ ಆ ಒಂದು ಸಚ್ಚಿದಾನಂದ ಸಿನ್ಹಾ ಅವರನ್ನು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಥವಾ ಹಂಗಾಮಿ ಅಧ್ಯಕ್ಷರನ್ನಾಗಿ ಸಂವಿಧಾನ ರಚನಾ ಸಭೆ ಆಯ್ಕೆ ಮಾಡಿಕೊಂಡು ಆ ದಿನದ ಒಂದು ಕಾರ್ಯಕಲಾಪಗಳನ್ನ ನಡೆಸುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ನಂತರದಲ್ಲಿ ಅದು ಮತ್ತೆ December 11, 1946 ಸಭೆಯನ್ನು ಸೇರುತ್ತೆ. ಆ ಸಂದರ್ಭದಲ್ಲಿ ಪೂರ್ಣಕಾಲಿಕ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ಳೋ ಅಂತ ನಾವು ಗಮನಿಸ್ತೇವೆ. ಹಾಗಾಗಿ ನಿಮಗೆ ಬಹಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾರೆ ಸಂವಿಧಾನ ರಚನಾ ಸಭೆಯ
ಮೊದಲ ದಿನದ ಅಧಿವೇಶನವನ್ನು ನಡೆಸಿದ ಹಂಗಾಮಿ ಅಧ್ಯಕ್ಷರು ಯಾರು ಅಥವಾ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದಾಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಹಾಗೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಅದಕ್ಕೆ ನಾವು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹೆಸರನ್ನು ನೆನ್ಬಿಡ್ಕೋಬೇಕಾಗುತ್ತೆ ಅನ್ನೋ ಅಂಶವನ್ನು ತಿಳ್ಕೋಬೇಕಾಗುತ್ತೆ. ಹಾಗೆಯೇ ಎಚ್ ಸಿ ಮುಖರ್ಜಿಯವರ ಮೇರೆಗೆ ಆ ಒಂದು ಎಚ್ ಸಿ ಮುಖರ್ಜಿಯವರು ಆ ಟಿ ಟಿ ಕೃಷ್ಣಮಾಚಾರ್ಯವರು ಅವ್ರನ್ನ ಬೇಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಕೋರಿಕೆ ಮೇರೆಗೆ, ಅವರ ಸೂಚನೆ ಮೇರೆಗೆ ಎಚ್ ಸಿ ಮುಖರ್ಜಿ ಇವರನ್ನು ಸಂವಿಧಾನ ರಚನಾ ಸಭೆಯ ಒಂದು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರಾಗಿ, ಹಾಗೆ ಎಚ್ ಸಿ ಮುಖರ್ಜಿಯವರನ್ನು ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆ ನಂತರದಲ್ಲಿ ಆ ಒಂದು ಸಂವಿಧಾನ ರಚನಾ ಸಭೆ ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ಹೊಂದುವಂಥದ್ದು ನಾವು ಗಮನಿಸ್ಬೋದು. ಇಬ್ಬರು ಉಪಾಧ್ಯಕ್ಷರನ್ನ ಹೊಂದುತ್ತೆ. ಅವು ಇಬ್ಬರು ಉಪಾಧ್ಯಕ್ಷರುಗಳು ಯಾರು ಅಂದರೆ, ಒಬ್ಬರು ಎಚ್ ಸಿ ಮುಖರ್ಜಿ ಮೊದಲೇ ಆಯ್ಕೆಯಾಗಿದ್ದಂಥವರು, 1946 December 11 ಆಯ್ಕೆಯಾಗಿದ್ದಂಥವರು. ಆನಂತರ ವಿ ಟಿ ಕೃಷ್ಣಮಾಚಾರಿ ಇವರನ್ನು ಎರಡನೇ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗುತ್ತೆ. ಯಾವಾಗಂದರೆ 16 ಜುಲೈ 1948 ಎರಡನೇ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ ವಿ ಟಿ ಕೃಷ್ಣಮಾಚಾರಿ. ನೋಡಿ, ಇವರು ಟಿ ಟಿ ಕೃಷ್ಣಮಾಚಾರಿ ಬೇರೆ, ವಿ ಟಿ ಕೃಷ್ಣಮಾಚಾರಿ ಬೇರೆ. ಇವರು ಟಿ ಟಿ ಕೃಷ್ಣಮಾಚಾರಿ ಅಲ್ಲ, ವಿ ಟಿ ಕೃಷ್ಣಮಾಚಾರಿ. ಅವ್ರ ಚಿತ್ರವನ್ನು ಕೂಡ ನಾವು ಗಮನಿಸ್ಬೋದು. ಅವರು ಆ ಒಂದು ಎರಡನೇ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಕಾಣ್ತಾರೆ. ಹಾಗಾಗಿ ಸಂವಿಧಾನ ರಚನಾ ಸಭೆ ಒಬ್ಬರು ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಹೊಂದಿತ್ತು, ಹಾಗೆ ಇಬ್ಬರು ಉಪಾಧ್ಯಕ್ಷರನ್ನ ಹೊಂದಿತ್ತು. ಅವರು ಯಾರು ಅಂದರೆ ಎಚ್ ಸಿ ಮುಖರ್ಜಿ ಮತ್ತು ವಿ ಟಿ ಕೃಷ್ಣಮಾಚಾರಿ. ಇವರು ಆ ಉಪಾಧ್ಯಕ್ಷರ ಕಾರ್ಯನಿರ್ವಹಿಸುವಂಥದ್ದನ್ನು ಗಮನಿಸ್ತೇವೆ. ನೋಡಿ, ಮಹಾತ್ಮ ಗಾಂಧೀಜಿಯವರ ಒಂದು ಶಿಫಾರಸಿನ ಮೇರೆಗೆ, ಸಲಹೆ ಮೇರೆಗೆ ಸಂವಿಧಾನ ತಜ್ಞರಾಗಿದ್ದಂಥ ಬಿ ಎನ್ ರಾವ್, ಅವರ ಪೂರ್ಣ ಹೆಸರು ಬೆನಗಲ್ ನರಸಿಂಗರಾವ್ ಅಂತೇಳಿ, ಅವರು ಆ ಒಂದು ಸಂವಿಧಾನದ ಸಲಹೆಗಾರರಾಗಿ ನೇಮಕಗೊಳ್ಳುವಂಥದ್ದು ನಾವು ಕಾಣ್ತೇವೆ. ಸಂವಿಧಾನ ಸಲಹೆಗಾರರಾಗಿ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರೇನಿದ್ರು, ಅವರು ಅವರನ್ನು ನೇಮಕ ಮಾಡುವಂಥದ್ದು ಕೂಡ ನಾವು ಕಾಣ್ತೇವೆ. ಅವರ ಚಿತ್ರವನ್ನು ಕೂಡ ಗಮನಿಸ್ಬೋದು, ಬೆನಗಲ್ ನರಸಿಂಗರಾವ್. ಆ ಒಂದು ಸಂವಿಧಾನದ ಪ್ರಾರಂಭಿಕ ಒಂದು ಕರಡೇನಿತ್ತು ಅದನ್ನು ಸಿದ್ಧಪಡಿಸಿದಂಥವರು ಈ ಒಂದು ಬಿ ಎನ್ ರಾವ್. ಈ ಒಂದು ಅಂಶವನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಸಂವಿಧಾನದ ಪ್ರಾರಂಭದ ಒಂದು ಕರಡನ್ನು ಸಿದ್ಧಪಡಿಸಿದಂಥವರು ಬಿ ಎನ್ ರಾವ್ ಎಂಬಂಥ ಅಂಶವನ್ನು ನಾವು ತಿಳ್ಕೋಬೇಕಾಗುತ್ತೆ. ಇವರನ್ನು ಸಂವಿಧಾನ ಸಲಹೆಗಾರರು ಅಂತ ಕೂಡ ಕರೀತಾರೆ. ಇವರಲ್ಲದೆ ಸಂವಿಧಾನ ರಚನಾ ಸಭೆಯ ಒಂದು ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು ಯಾರು? ನೋಡಿ, ಅಧ್ಯಕ್ಷರು, ಹಾಗೆ ಪ್ರಾರಂಭದಲ್ಲಿದ್ದಂಥ ಹಂಗಾಮಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಬಿಟ್ಟು, ಹಾಗೆ ಸಂವಿಧಾನದ ಸಲಹೆಗಾರರು ಅವರನ್ನು ಬಿಟ್ಟು ಉಳಿದಂಥ ಯಾರು ಸದಸ್ಯರಾಗಿದ್ದರು ಅಂತ ನಾವು ನೋಡುವ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯ್ಕೆಯಾಗಿದ್ದಂಥ ಒಂದು ಸದಸ್ಯರುಗಳು ಯಾರಿದ್ರು ಅಂದರೆ, ಮೊದಲನೇದಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು. ಆ ಜವಾಹರ್ಲಾಲ್ ನೆಹರು ಅವರು ಆಗ ಭಾರತದ ಒಂದು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಬ್ಬರು ಸರ್ದಾರ್ ವಲ್ಲಭಾಯ್ ಪಟೇಲ್, ಅವರು ಗೃಹಮಂತ್ರಿಗಳಾಗಿರ್ತಾರೆ. ಹಾಗೆ ಅವರ ಒಂದು ಪಾತ್ರವು ಕೂಡ ಬಹಳ ಮುಖ್ಯವಾದಂಥ ನಾವು ಗಮನಿಸ್ತೇವೆ. ಹಾಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಏನಿದ್ರು, ಅವರು ಕೂಡ ಶಿಕ್ಷಣ ಮಂತ್ರಿಗಳಾಗಿರ್ತಾರೆ. ಅವರ ಒಂದು ಪಾತ್ರವು ಕೂಡ ಬಹಳ ಮುಖ್ಯವಾಗಿರುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಇನ್ನೂ ಹಲವಾರು ವ್ಯಕ್ತಿಗಳಿರುವಂಥ ನಾವು ಕಾಣ್ತೇವೆ. ಅದರಲ್ಲಿ ರಾಜೇಂದ್ರ ಪ್ರಸಾದ್ ಮೊದಲೇ ಹೇಳಿದ್ದೀನಿ, ಅಧ್ಯಕ್ಷರಾಗಿರ್ತಾರೆ. ಹಾಗೆ ಸಿ ರಾಜಗೋಪಾಲಾಚಾರಿ, ಶರತ್ ಚಂದ್ರ ಬೋಸ್, ಸತ್ಯೇಂದ್ರ ನಾರಾಯಣ ಸಿನ್ಹಾ, ರಫಿ ಅಹಮದ್ ಕಿದ್ವಾಯಿ, ಹಾಗೆ ಅಸಫ್ ಆಲಿ, ಹಾಗೆ ರಾಜಕುಮಾರಿ ಅಮೃತ ಕೌರ್. ಇವರು ಆರೋಗ್ಯ ಸಚಿವರಾಗಿರ್ತಾರಾಗ ಅವರ ಹೆಸರನ್ನು ಕೂಡ ನೆನ್ಬಿಟ್ಕೋಬೇಕಾಗುತ್ತೆ. ಹಾಗೆ ಹಂಸ ಮೆಹ್ತಾ, ಅವರು ಆ ಒಂದು ಅಖಿಲ ಭಾರತ ಮಹಿಳಾ ಮಂಡಳಿಯ ಒಂದು ಅಧ್ಯಕ್ಷರಾಗಿರ್ತಾರೆ. ಅವರು ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿರ್ತಾರೆ. ಹಾಗೆ ಪ್ರೊಫೆಸರ್ ಎನ್ ಜಿ ರಂಗ, ಕೈಲಾಸನಾಥ್ ಕಾಟ್ಚು, ಟಿ ಟಿ ಕೃಷ್ಣಮಾಚಾರಿ, ಹಾಗೆ ದುರ್ಗಾಬಾಯಿ ದೇಶ್ಮುಖ್, ಕೆ ಎಂ ಮುನ್ಷಿ, ಫ್ರ್ಯಾಂಕ್ ಆ್ಯಂಟೋನಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಹಾಗೆ ಡಾಕ್ಟರ್ ಜಾನ್ ಮತಾಯಿ, ಹಾಗೆ ಪ್ರತಾಪ್ ಸಿಂಗ್ ಕೈರೋನ್, ಹಾಗೆ ಪ್ರೊಫೆಸರ್ ಶಿಬ್ಬನ್ಲಾಲ್ ಸಕ್ಸೇನಾ, ಹಾಗೆ ಆರ್ ಕೆ ಷಣ್ಮುಗಂ ಚೆಟ್ಟಿ, ಬಾಬು ಜಗಜೀವನ್ ರಾಮ್, ಪಂಡಿತ್ ಗೋವಿಂದ್ ವಲ್ಲಭ್ ಪಂತ್, ಜಿ ಬಿ ಪಂತ್ ಅಂತ ಕರಿತೇವೆ, ಹಾಗೆ ಮೀನು ಮಸಾನಿ, ರೇಣುಕ್ ರಾಯ್, ಇವರುಗಳು ಅವನ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿರ್ತಾರೆ. ಹಾಗೆ ಮುಂದುವರೆದು ಪುರುಷೋತ್ತಮ ದಾಸ್ ಟಂಡನ್, ಅವ್ರನ್ನ ಪಿ ಡಿ ಟಂಡನ್ ಅಂತ ಕೂಡ ಕರಿತೇವೆ, ಮಹಾವೀರ ತ್ಯಾಗಿ, ಠಾಕೂರ್ ದಾಸ್ ಭಾರ್ಗವ್, ಹಾಗೆ ಭಗವಾನ್ ದಾಸ್, ಫಿರೋಜ್ ಗಾಂಧಿ, ಬಿ ಶಿವರಾವ್, ಜೈರಾಮ್ ದಾಸ್, ದೌಲತ್ ರಾಮ್, ಹಾಗೆ ಅನ್ನಿ ಮಸ್ಕರೇನಿಸ್, ಇವರುಗಳು ಕೂಡ ಸದಸ್ಯರಾಗಿರುವಂಥ ನಾವು ಗಮನಿಸ್ತೇವೆ. ಹಾಗೆ ಭೋಗರಾಜ್ ಪಟ್ಟಾಭಿ ಸೀತಾರಾಮಯ್ಯ, ಇವ್ರನ್ನ ಪಟ್ಟಾಭಿ ಸೀತಾರಾಮಯ್ಯ ಅಂತ ನಾವು ಕರಿತೇವೆ. ಹಾಗೆ ಕಾಮರಾಜ್ ಅವರು, ಹಾಗೆ ಅಮ್ಮು ಸ್ವಾಮಿನಾಥನ್, ಹಾಗೆ ಪೂರ್ಣಿಮಾ ಬ್ಯಾನರ್ಜಿ, ಹಾಗೆ ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಜೈಪಾಲ್ ಸಿಂಗ್ ಮುಂಡಾ, ಹಾಗೆ ದಾಕ್ಷಾಯಣಿ ವೇಲಾಯುಧನ್, ಹಾಗೆ ರೆವರೆಂಡ್ ಜೆರೋಮ್
ಡಿಸೋಜಾ, ರೆವರೆಂಡ್ ಜೆ ಜೆ ಎಂ ನಿಕೋಲಸ್ ರಾಯ್, ಮತ್ತು ಗೋಪಿನಾಥ್ ಬಾರ್ಡೋಲೋಯ್, ಹಾಗೆ ಮಾಲತಿ ಚೌಧರಿ, ಲೀಲಾ ರಾಯ್, ಹಾಗೆ ವಿಶ್ವನಾಥ್ ದಾಸ್, ಹಾಗೆ ಜೀವತ್ರಾಮ್ ಕೃಪಲಾನಿ, ಹಾಗೆ ಸುಚೇತಾ ಕೃಪಲಾನಿ. ಸುಚೇತಾ ಕೃಪದಲ್ಲಿ ನೆನ್ಬಿಟ್ಕೋಬೇಕಾಗತ್ತೆ ನೀವು, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಹಾಗೆ ಮುಂದೆ ಮೊದಲೇ ಹೇಳಿದಂಥ ಸರೋಜಿನಿ ನಾಯ್ಡು, ಅವರು ಭಾರತದ ಮೊದಲ ಮಹಿಳಾ ಒಂದು ರಾಜ್ಯಪಾಲರಾಗಿದ್ದಂಥ ಕೂಡ ನಾವು ಗಮನಿಸ್ತೇವೆ. ಹಾಗೆ ಇನ್ನೊಬ್ಬರು ಹರೇನ್ ಕುಮಾರ್ ಮುಖರ್ಜಿ, ಅಂದರೆ ಹೆಚ್ ಸಿ ಮುಖರ್ಜಿ ಅಂತ ನಾವೇನು ಹೇಳಿದ್ವಿ, ಹರೇನ್ ಕುಮಾರ್ ಮುಖರ್ಜಿ ಇವರು ಉಪಾಧ್ಯಕ್ಷ ಆಗಿರ್ತಾರೆ, ಅದನ್ನು ನೆನ್ಪಿಡ್ಕೋಬೇಕಾಗುತ್ತೆ. ಹಾಗೆ ಗೋಪಿ ಕೃಷ್ಣ ವಿಜಯ್ ವಾರ್ಗಿಯ, ಹಾಗೆ ಹೆಚ್ ವಿ ಕಾಮತ್, ಕೆ ಸಂತಾನಂ, ಹಾಗೆ ಹೆಚ್ ಎನ್ ಕುಂಜ್ರು, ಹಾಗೆ ಕೆ ಟಿ ಶಾ. ನೋಡಿ, ಕೆ ಟಿ ಶಾ ಅವರ ಹೆಸರನ್ನು ಬಹಳ ಮುಖ್ಯವಾಗಿ ನೆನ್ಪಿಡ್ಬೇಕಾಗುತ್ತೆ. ಯಾಕೆಂದರೆ ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಧ್ಯಕ್ಷೀಯ ಪದ್ಧತಿಯನ್ನು, ಏನು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ, ಆ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಬೇಕು ಅಂತೇಳಿ ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ಮುಖ್ಯವಾದ ಒಂದು ವಾದ ಮಾಡಿದವರು ಅಂದರೆ ಅವರು ಕೆ ಟಿ ಶಾ. ಹಾಗಾಗಿ ಅವರ ಹೆಸರನ್ನು ಬಹಳ ಮುಖ್ಯವಾಗಿ ನೆನ್ಪಿಡ್ಕೋಬೇಕಾಗುತ್ತೆ. ಹಾಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಹಾಗೆ ವಿ ಟಿ ಕೃಷ್ಣಮಾಚಾರಿ ಅವರು ಮತ್ತು ಆನಂತರದಲ್ಲಿ ಉಪಾಧ್ಯಕ್ಷರಿಗೆ ಆಯ್ಕೆಯಾಗ್ತಾರೆ. ಹಾಗೆ ಪಂಡಿತ್ ರಘುನಾಥ್ ನಾಯಕ್ ಧುಳೇಕರ್, ಇವರು ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆ ಒಂದು ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಮುಸ್ಲಿಂ ಲೀಗ್ ಪಕ್ಷದ ಒಂದು ಸದಸ್ಯರಾಗಿದ್ದಂಥವ್ರು ಯಾರು ಅಂದರೆ, ಇವರು ಆ ಒಂದು ಭಾರತ ಪಾಕಿಸ್ತಾನ ವಿಭಜನೆ ಆದ ನಂತರದಲ್ಲಿ ಆ ಒಂದು ಸಂವಿಧಾನ ರಚನಾ ಸಭೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಆ ಒಂದು ಅಂಶವನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಆದರೆ ಆಯ್ಕೆಯಾಗಿದ್ದಂಥವರು ಯಾರು ಅಂತ ನಾವು ನೋಡುವ ಸಂದರ್ಭದಲ್ಲಿ ಬೇಗಂ ಹಜರತ್ ರಸೂಲ್ ಅವರು ಆಯ್ಕೆಯಾಗಿರ್ತಾರೆ. ಹಾಗೆ ಬೇಗಂ ಹೆಜಾಜ್ ರಸೂಲ್ ಅವರು, ಹಾಗೆ ಮೌಲಾನಾ ಹಸರತ್ ಮೊಹಾನಿ ಅವರು, ಹಾಗೆ ಕಾಜಿ ಸೈಯದ್ ಕರೀಮುದ್ದೀನ್, ಹಾಗೆ ಚೌಧರಿ ಖಾಲಿ ಕುಜ್ಜಮ್ಮನ್, ಹಾಗೆ ನಾಸಿರುದ್ದೀನ್ ಅಹಮದ್, ಹಾಗೆ ಜಡ್ ಹೆಚ್ ಲಾರಿ, ಹಾಗೆ ಮೊಹಮ್ಮದ್ ಸಾದುಲ್ಲಾ, ಅಜೀಜ್ ಅಹಮದ್ ಖಾನ್, ಹಾಗೆ ಮೌಲಾನಾ ದಾವೂದ್ ಬಜ್ಞಾವಿ ಅಂತ ಹೇಳಿದರೆ, ಇವರುಗಳು ಆ ಒಂದು ಸಂವಿಧಾನ ರಚನಾ ಸಭೆಗೆ ಮುಸ್ಲಿಂ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇತರೆ ಒಂದು ಸದಸ್ಯರುಗಳು ಕೂಡ ಆಯ್ಕೆಯಾಗಿರುವಂಥದ್ದು ನಾವು ಗಮನಿಸ್ಬೋದು. ಅವರು ಯಾರು ಅಂದರೆ, ಬಹಳ ಮುಖ್ಯವಾದಂಥವ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವರು ಆ ಒಂದು ಪರಿಶಿಷ್ಟ ಜಾತಿ ಸಂಘಟನೆ ಇದೆ ಅದರ ಒಂದು ಪರವಾಗಿ ಆಯ್ಕೆಯಾಗಿರುವಂಥ ನಾವು ಕಾಣ್ತೇವೆ. ಹಾಗೆ ಸರ್ದಾರ್ ಉಕುಮ್ ಸಿಂಗ್ ಅವರು ಅಕಾಲಿ ದಳ, ಅದರ ಒಂದು ಪರವಾಗಿ ಆಯ್ಕೆಯಾದಂಥ ನಾವು ಕಾಣ್ತೇವೆ, ಅಕಾಲಿಗಳು ಅಂತ ಹೇಳಿದರೆ ಅವರ ಪರವಾಗಿ. ಹಾಗೆ ಸೋಮನಾಥ್ ಲಾಹಿರಿ, ಇವರು ಕಮ್ಯುನಿಸ್ಟರನ್ನು ಪ್ರತಿನಿಧಿಸ್ತಾ ಇದ್ದಂತ ನಾವು ಗಮನಿಸ್ತೇವೆ. ಹಾಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಇವರು ಹಿಂದೂ ಮಹಾಸಭಾವನ್ನು ಪ್ರತಿನಿಧಿಸ್ತಾ ಇದ್ದಂಥದ್ದು ಕೂಡ ನಾವು ಗಮನಿಸ್ತೇವೆ. ಇವರಲ್ಲದೆ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾದಂಥ ಅಂದರೆ ನಾಮಕರಣಗೊಂಡಿದಂಥ ಒಂದು ಪ್ರತಿನಿಧಿಗಳಿದ್ದರು. ಅವರು ಆಯ್ಕೆಯಾದಂಥಕ್ಕಿಂತ ನಾಮಕರಣಗೊಂಡಂಥ ಒಂದು ಪ್ರತಿನಿಧಿಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಸಿ ಪಿ ರಾಮಸ್ವಾಮಿ ಅಯ್ಯರ್, ಹಾಗೆ ಎ ರಾಮಸ್ವಾಮಿ ಮೊದಲಿಯಾರ್, ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ಹಾಗೆ ಎನ್ ಮಾಧವರಾವ್, ಹಾಗೆ ರಾಜ್ ಬಹದ್ದೂರ್ ಮುಂತಾದವರು ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಇವರಲ್ಲದೆ ಅಂದರೆ ಇದರೊಳಗಡೆ ಸೇರಿರುವಂಥ ಹಿಂದೆ ಸೇರಿರುವಂಥ 15 ಜನ ಮಹಿಳಾ ಸದಸ್ಯರಿದ್ದರು. ಈ ಒಂದು ಅಂಶವನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಸಂವಿಧಾನ ರಚನಾ ಸಭೆಯಲ್ಲಿ 15 ಜನ ಮಹಿಳಾ ಸದಸ್ಯರು ಆಯ್ಕೆಯಾದಂಥದ್ದು ನಾವು ಕಾಣ್ತೇವೆ. ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. 15 ಜನ ಮಹಿಳಾ ಸದಸ್ಯರು ಆಯ್ಕೆಯಾದಂಥವರು, ಅವರುಗಳಲ್ಲಿ ಮುಖ್ಯವಾದಂಥವ್ರು ಯಾರು ಅಂತಂದರೆ ಸರೋಜಿನಿ ನಾಯ್ಡು. ನಾನು ಮೊದಲೇ ಹೇಳಿದೆ ನಿಮಗೆ, ಅವರು ಭಾರತದ ನೈಟ್ ಏಂಜಲ್ ಅಂತ ಅವ್ರನ್ನ ಕರೀತಾರೆ. ಆ ಒಂದು ಭಾರತದ ಮೊಟ್ಟ ಮೊದಲ ಒಂದು ಮಹಿಳಾ ರಾಜ್ಯಪಾಲಿಯಾಗಿ ಆಯ್ಕೆಯಾದಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಸುಚೇತಾ ಕೃಪಲಾನಿ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆ ಒಂದು ಆಯ್ಕೆಯಾದಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ವಿಜಯಲಕ್ಷ್ಮಿ ಪಂಡಿತ್, ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ಭಾರತದ ಮಹಿಳೆ, ಅದನ್ನು ಕೂಡ ನೆನ್ಪಿಡ್ಕೋಬೇಕಾಗತ್ತೆ. ವಿಜಯಲಕ್ಷ್ಮಿ ಪಂಡಿತ್ ಅವರು. ಹಾಗೆ ಮತ್ತೊಬ್ಬರು ಹನ್ಸ ಮೆಹ್ತಾ, ಇವರು ಕೂಡ ಆಯ್ಕೆಯಾದಂಥವ್ರು ಕೂಡ ನಾವು ಕಾಣ್ತೇವೆ. ಹಾಗೆ ರಾಜಕುಮಾರಿ ಅಮೃತ್ ಕೌರ್, ಹಾಗೆ ಬೇಗಂ ಎ ರಾಸೂಲ್ ಅವರು, ಹಾಗೆ ದುರ್ಗಾಬಾಯಿ ದೇಶ್ಮುಖ್, ಇವರೆಲ್ಲರೂ ಕೂಡ ಆ ಮಹಿಳೆಯರ ಒಂದು ಸದಸ್ಯರಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಮಹಿಳೆಯರನ್ನು ಪ್ರತಿನಿಧಿಸಿದಂಥ ಸದಸ್ಯರಾಗಿರುವಂಥದ್ದು ಕೂಡ ನಾವು ಗಮನಿಸ್ತೇವೆ. ಹಾಗೆ ಕನ್ನಡಿಗರನ್ನು ಪ್ರತಿನಿಧಿಸಿದಂಥ ಸದಸ್ಯರು ಯಾರಿದ್ದರು ಅಂತ ನೋಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಮೈಸೂರು ಪ್ರಾಂತ್ಯದಿಂದ ಕನ್ನಡಿಗರನ್ನು ಪ್ರತಿನಿಧಿಸಿದಂಥವರು ಕೆ ಸಿ ರೆಡ್ಡಿ. ನಾನು ಮೊದಲೇ ನಿಮ್ಗೆ ಹೇಳಿದೆ 7 ಜನ ಸದಸ್ಯರು ಆಯ್ಕೆಯಾಗಿರ್ತಾರೆ. ಅದು ಕೆ ಸಿ ರೆಡ್ಡಿ, ಹಾಗೆ ಟಿ ಸಿದ್ದಲಿಂಗಯ್ಯ, ಟಿ ಚೆನ್ನಯ್ಯ, ಹೆಚ್ ಆರ್ ಗುರುದೇವರೆಡ್ಡಿ, ಹಾಗೆ ಎಸ್ ಸಿದ್ದವೀರಪ್ಪ, ಹಾಗೆ ಕೃಷ್ಣಮೂರ್ತಿ ರಾವ್, ಇವರುಗಳು ಆ ಒಂದು ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಿದಂತ ನಾವು ಕಾಣ್ತೇವೆ. ಹಾಗೆ ಕೊಡಗು ಒಂದು ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಪುನ್ನಚ್ಚ ಕೆ ಎಂ, ಅವರು ಕೊಡಗು ಪ್ರಾಂತ್ಯವನ್ನು ಪ್ರತಿನಿಧಿಸಿದಂಥ ನಾವು ಕಾಣ್ತೇವೆ. ಅಂದರೆ ಕೂರ್ಗ್ ಪ್ರಾಂತ್ಯ ಏನಿತ್ತು ಆಗ ಅದನ್ನು ಪ್ರತಿನಿಧಿಸ್ತಾ ಇದ್ದರು, ಆ ಒಂದು ಅಂಶ ನೆನಪಿಟ್ಕೋಗುತ್ತೆ. ಹಾಗೆ ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸ್ತಾ ಇದ್ರಲ್ಲಿ ಮುಖ್ಯವಾದಂಥವ್ರು ಅಂದರೆ ಆರ್ ದಿವಾಕರ್ ಮತ್ತು ಎಸ್ ನಿಜಲಿಂಗಪ್ಪ, ಇವರು
ಆ ಒಂದು ಮುಂಬೈ ಪ್ರಾಂತ್ಯ ಅಂದರೆ ಬಾಂಬೆ ಪ್ರಾಂತ್ಯ ಏನಿತ್ತು ಅದನ್ನು ಪ್ರತಿನಿಧಿಸ್ತಾ ಇದ್ದಂಥದ್ದು ಕೂಡ ನಾವು ಗಮನಿಸ್ತೇವೆ. ಅಂದರೆ ಆ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರು ಆ ಸಂವಿಧಾನದ ಒಂದು ರಚನಾ ಸಭೆ ಸಂದರ್ಭದಲ್ಲಿ ತೆಗೆಸಿದಂಥ ಒಂದು ಭಾವಚಿತ್ರವನ್ನು ಅಂಥ ಚಿತ್ರವನ್ನು ಕೂಡ ನಾವು ಗಮನಿಸ್ಬೋದು. ಆ ಒಂದು ಫೋಟೋವನ್ನು ನಾವು ಗಮನಿಸ್ತೇವೆ. ಸಂವಿಧಾನ ರಚನಾ ಸಭೆ ಹಲವಾರು ಸದಸ್ಯರುಗಳನ್ನ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ಎಲ್ಲ ಸದಸ್ಯರು ಕೂಡ ಆ ಒಂದು ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರು ಎಲ್ಲರೂ ಕೂಡ ಒಂದು ಫೋಟೋವನ್ನು ತೆಗೆಸಿರುವಂಥದ್ದು ಕೂಡ ನಾವು ಗಮನಿಸ್ತೇವೆ. ಅದರಲ್ಲಿ ನಾವು ಮೊದಲೇ ನಿಮಗೆ ಈ ಚಿತ್ರವನ್ನು ತೋರಿಸ್ತೆ. ಸಂವಿಧಾನ ರಚನಾ ಸಭೆಯಲ್ಲಿ ಆ ಜವಾಹರ್ಲಾಲ್ ನೆಹರು ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಹಾಗೆ ಆ ಕಡೆ ಭಾಗದಲ್ಲಿ ನೀವು ಗಮನಿಸ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಆಸೀನರಾಗಿರುವಂಥದ್ದು ಕೂಡ ನಾವು ಗಮನಿಸ್ತೇವೆ. ಎಲ್ಲ ಸದಸ್ಯರುಗಳನ್ನ ಒಳಗೊಂಡಂಥ ಒಂದು ಸಂವಿಧಾನ ರಚನಾ ಸಭೆ ಎಲ್ಲ ಸಮುದಾಯಗಳನ್ನ ಒಳಗೊಂಡಿರೋದನ್ನು ನಾವು ಗಮನಿಸ್ತೇವೆ. ಈ ಒಂದು ಸಂವಿಧಾನ ರಚನಾ ಸಭೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುಮಾರು 11 ಅಧಿವೇಶನಗಳು ನಡೆಸುತ್ತೆ. 11 ಅಧಿವೇಶನಗಳನ್ನು ನಡೆಸಿ ಭಾರತದ ಒಂದು ಸಂವಿಧಾನವನ್ನು ರಚನೆಗೊಳಿಸುವಂಥ ಕಾರ್ಯವನ್ನು ಪೂರ್ಣಗೊಳಿಸುತ್ತೆ. ಅದರ ಒಂದು ಕಾಲವನ್ನು ಬಿಟ್ಕೋಬೇಕಾಗುತ್ತೆ 2 ವರ್ಷ 2 ವರ್ಷ 11 ತಿಂಗಳು 18 ದಿನಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಈ ಅವಧಿಯಲ್ಲಿ ಒಟ್ಟು 11 ಅಧಿವೇಶನಗಳನ್ನು ನಡೆಸುತ್ತೆ. 12 ಅಂತ ಇದೆ. 12 ಅಂದರೆ ಅದು ಒಂದು ವಿಶೇಷ ಅಧಿವೇಶನ. ಜನವರಿ 24, 1950 ವಿಶೇಷ ಅಧಿವೇಶನವನ್ನು ನಡೆಸುತ್ತೆ. ಅದನ್ನು ಬಿಟ್ಟರೆ ಸಂವಿಧಾನ ರಚನೆಗೋಸ್ಕರ ನಡೆಸಿದಂಥದ್ದು 11 ಅಧಿವೇಶನಗಳನ್ನ ಆ ಒಂದು ಸಂವಿಧಾನ ರಚನಾ ಸಭೆ ನಡೆಸುವಂಥದ್ದು ನಾವು ಗಮನಿಸ್ತೇವೆ. ಆ 11 ಅಧಿವೇಶನಗಳು ಯಾವುದು ಅಂತ ನಾವು ಈಗ ಒಂದೊಂದಾಗಿ ಆ ಒಂದು ಅಧಿವೇಶನಗಳನ್ನ ನಾವೀಗ ನೋಡೋಣ. ನೋಡಿ, ಮೊದಲನೆಯದಾಗಿ ಮೊದಲ ಒಂದು ಅಧಿವೇಶನ, ಇದು ನಿಮ್ಗೆ ಗೊತ್ತಿದೆ, ನಾನು ಮೊದಲೇ ಹೇಳಿದೆ, ಡಿಸೆಂಬರ್ 9, 1946 ಮೊದಲ ಅಧಿವೇಶನ ಸೇರುತ್ತೆ. ಅದು 23 ಡಿಸೆಂಬರ್ 1946 ಮುಂದುವರಿಯುತ್ತೆ. ಹಾಗಾಗಿ ಡಿಸೆಂಬರ್ 9 ರಿಂದ ಡಿಸೆಂಬರ್ 23, 1946 ಮೊದಲ ಅಧಿವೇಶನ ಸೇರುವಂಥದ್ದು ನಾವು ಕಾಣ್ತೇವೆ. ಈ ಒಂದು ಅಧಿವೇಶನದಲ್ಲಿ ಏನೆಲ್ಲ ನಡೆಯುತ್ತೆ? ಆ ಒಂದು ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿಂಗ್ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಒಂದು ಪರ್ಮನೆಂಟ್ ಮೆಂಬರ್ ಒಂದು ಅಧ್ಯಕ್ಷರಾಗಿ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆನಂತರ ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆನಂತರ ಸಂವಿಧಾನದ ಒಂದು ಸಲಹೆಗಾರರಾಗಿ ಬಿ ಎನ್ ರಾವ್ ಅವರು ನೇಮಕಗೊಳ್ತಾರೆ. ಹಾಗೆ ಸದಸ್ಯರುಗಳನ್ನ ಆ ಒಂದು ಸದನದಲ್ಲಿ ಭಾಗವಹಿಸುವಂತ ನಾವು ಗಮನಿಸ್ತೇವೆ. ಈ ಒಂದು ಅಧಿವೇಶನದಲ್ಲಿ ನಾನು ಮೊದಲೇ ಹೇಳಿದಂತೆ ಆ ಒಂದು 13 ಡಿಸೆಂಬರ್ 1946 ಒಂದು ಬಹಳ ಮುಖ್ಯವಾದಂಥ ಒಂದು ಅಂಶ ನೆನಪಿಟ್ಕೋಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಧ್ಯೇಯಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸ್ತಾರೆ. ಸಂವಿಧಾನ ರಚನಾ ಸಭೆ ಮೊದಲು ಅಧಿವೇಶನ ಸೇರಿದ್ದು 9, ಆನಂತರ 11 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಆನಂತರದಲ್ಲಿ ಡಿಸೆಂಬರ್ 13, 1946 ಧ್ಯೇಯಗಳ ನಿರ್ಣಯ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ನಾವು ಅದನ್ನು ಕರಿತೇವೆ. ಈ ಒಂದು ಧ್ಯೇಯಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಅದನ್ನು ಮಂಡಿಸುವಂಥದ್ದು ನಾವು ಕಾಣ್ತೇವೆ. ಅದನ್ನು ಮುಂದೆ ಅಂಗೀಕಾರ ಆದಂಥದ್ದು ಕೂಡ ನಾನು 2ನೇ ಅಧಿವೇಶನದಲ್ಲಿ ನೋವು ಹೇಳ್ತೇನೆ. ನೋಡಿ, 2ನೇ ಅಧಿವೇಶನ ಯಾವಾಗ ಸೇರುತ್ತೆ ಅಂದರೆ ಅದು 20 ಜನವರಿ 1947 ಸೇರುತ್ತೆ. 20 ಜನವರಿ ಸೇರುತ್ತೆ. ಹಾಗೆ 25 ಜನವರಿ 1947 ಅದು ಅಧಿವೇಶನವನ್ನು ನಡೆಸುತ್ತೆ. ಈ ಮಧ್ಯದ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಮೊದಲ ಒಂದು ಅಧಿವೇಶನದಲ್ಲಿ ನೆಹರೂರವರು ಮಂಡಿಸಿದಂಥ ಧ್ಯೇಯಗಳ ನಿರ್ಣಯ ಅಂತ ಏನಿದೆ ಅಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಏನಿದೆ, ಆ ಧ್ಯೇಯಗಳ ನಿರ್ಣಯಕ್ಕೆ 2ನೇ ಅಧಿವೇಶನದಲ್ಲಿ 22 ಜನವರಿ 1947 ಆ ಒಂದು ಸಂವಿಧಾನ ರಚನಾ ಸಭೆ ಸರ್ವಾನುಮತದಿಂದ ಅಂಗೀಕರಿಸುತ್ತೆ. ಅದನ್ನು ಆ ಧ್ಯೇಯಗಳ ನಿರ್ಣಯವನ್ನು ಆಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಸರ್ವಾನುಮತದಿಂದ ಅಂಗೀಕರಿಸುತ್ತೆ. ಅದರಲ್ಲಿ ಬಹಳ ಮುಖ್ಯವಾದಂಥ 8 ಅಂಶಗಳನ್ನು ಒಳಗೊಂಡಿರುತ್ತದೆ ನಾವು ಕಾಣ್ತೇವೆ. 8 ಅಂಶಗಳದು ಆ ಒಂದು ಇದರಲ್ಲಿರ್ತವೆ ಆ ಧ್ಯೇಯಗಳ ನಿರ್ಣಯದಲ್ಲಿ. ಆ 8 ಅಂಶಗಳನ್ನು ಭಾರತದ ಸಂವಿಧಾನ ರಚನಾ ಸಭೆ ಸರ್ವಾನುಮತದಿಂದ ಅಂಗೀಕರಿಸುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಅದನ್ನು ನಾನು ಮುಂದೆ ನಿಮಗೆ ಭಾರತ ಸಂವಿಧಾನದ ಒಂದು ಪ್ರಸ್ತಾವನೆ ಹೇಳುವ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಹೇಳ್ತೇನೆ. ಈ ಒಂದು ಸಂವಿಧಾನದ ಒಂದು ಪ್ರಸ್ತಾವನೆ ಇದೆ, ಭಾರತದ ಈ ಪ್ರಸ್ತುತ ಪ್ರಸ್ತಾವನೆ, ಅದು ಆಗಿನ ಧ್ಯೇಯಗಳ ನಿರ್ಣಯ ಅಂದರೆ ಜವಾಹರ್ಲಾಲ್ ಮಂಡಿಸಿದಂಥ ಧ್ಯೇಯಗಳ ನಿರ್ಣಯವೇ ಮುಂದೆ ಅದು ಭಾರತ ಸಂವಿಧಾನದ ಒಂದು ಪ್ರಸ್ತಾವನೆಯಾಗಿ ಅದು ಭಾರತ ಸಂವಿಧಾನದಲ್ಲಿ ಸೇರ್ಕೊಳ್ಳುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ 3ನೇ ಅಧಿವೇಶನಕ್ಕೆ ಬಂದರೆ 3ನೇ ಅಧಿವೇಶನ 28 ಏಪ್ರಿಲ್ ಅಲ್ಲಿ ಪ್ರಾರಂಭ ಆಗುತ್ತೆ, 1947 ಪ್ರಾರಂಭ ಆಗುತ್ತೆ. ಅದು 2 ಮೇ 1947 ನಡೆಯುತ್ತೆ. 28 ಏಪ್ರಿಲಿಂದ 2 ಮೇ 1947 ಆ ಒಂದು 3ನೇ ಅಧಿವೇಶನ ಸೇರುವಂಥದ್ದು ನಾವು ಕಾಣ್ತೇವೆ. ಅಲ್ಲಿ ಹಲವಾರು ವರದಿಗಳನ್ನು ಮಂಡನೆ ಮಾಡಲಾಗುತ್ತೆ. ಆ ವರದಿಗಳ ಬಗ್ಗೆ ಚರ್ಚೆ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ 4ನೇ ಅಧಿವೇಶನ 14 ಜುಲೈ 1947 ಪ್ರಾರಂಭ ಆಗುತ್ತೆ. ಅದು 31 ಜುಲೈ 1947 ನಡೆಯುತ್ತೆ. ಅಂದರೆ ಜುಲೈ ತಿಂಗಳಲ್ಲೇ 14 ಜುಲೈ 1947 ನಡೆಯುತ್ತೆ. ಈ ಒಂದು
ಅಧಿವೇಶನದಲ್ಲೂ ಕೂಡ ಹಲವಾರು ಸಮಿತಿಗಳನ್ನ ರಚನೆ ಮಾಡಲಾಗುತ್ತೆ, ಜೊತೆಗೆ ಹಿಂದೆ ರಚನೆ ಮಾಡಿದಂಥ ಒಂದು ಸಮಿತಿಗಳೇನಿದೆ, ಆ ಒಂದು ಕಮಿಟಿಗಳು, ಆ ಕಮಿಟಿಗಳು ಕೆಲವು ವರದಿಗಳನ್ನ ಮಂಡನೆ ಮಾಡುವಂಥ ಅಂಶವನ್ನು ಕೂಡ ನಾಲ್ಕನೇ ಅಧಿವೇಶನದಲ್ಲಿ ಗಮನಿಸ್ತೇವೆ. ಹಾಗೆ ಈ ಒಂದು ಅಧಿವೇಶನದಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ಅಂಶ ನಾವು ಅದು ಗಮನಿಸಬೇಕಾಗುತ್ತೆ, ಅದೇನಂತಂದರೆ ಈ ಒಂದು ಅಧಿವೇಶನದಲ್ಲಿ, ನಾಲ್ಕನೇ ಅಧಿವೇಶನದಲ್ಲಿ ಭಾರತದ ಒಂದು ರಾಷ್ಟ್ರಧ್ವಜವನ್ನು ಅಂಗೀಕರಿಸಲಾಗುತ್ತೆ. 22 ಜುಲೈ 1947 ಭಾರತದ ಒಂದು ರಾಷ್ಟ್ರಧ್ವಜವನ್ನು, ನ್ಯಾಷನಲ್ ಫ್ಲ್ಯಾಗ್ ಅಂತೇನಿದೆ, ಆ ನ್ಯಾಷನಲ್ ಫ್ಲ್ಯಾಗನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸುತ್ತೆ. ಈ ದಿನವನ್ನು ಬಹಳ ಮುಖ್ಯ ನೆನಪಿಟ್ಕೋಬೇಕಾಗುತ್ತೆ, ಜುಲೈ 22 1947 ಈ ದಿನದಲ್ಲಿ ಭಾರತದ ಒಂದು ರಾಷ್ಟ್ರಧ್ವಜವನ್ನು ಅಂಗೀಕರಿಸುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 5ನೇ ಅಧಿವೇಶನ ನೋಡಿ, ಇದು ಬಹಳ ಮುಖ್ಯವಾದಂಥ ಒಂದು ಅಧಿವೇಶನ. 5ನೇ ಅಧಿವೇಶನ ಯಾವಾಗ ಸಭೆ ಸೇರುತ್ತೆ ಅಂತ ನೀವು ಗಮನಿಸೋದಾದರೆ 14 ಆಗಸ್ಟ್ 1947 ಸೇರುತ್ತೆ. 14 ಆಗಸ್ಟ್ 1947 ಭಾರತ ಸ್ವತಂತ್ರ ಪಡ್ಕೊಳ್ಳುತ್ತೆ. ಅಂದರೆ ಅದಕ್ಕಿಂತ ಒಂದು ದಿನ ಹಿಂದೆ 14 ಆಗಸ್ಟ್ 1947 ಆ ಒಂದು 5ನೇ ಅಧಿವೇಶನ ಸೇರುತ್ತೆ. ಇದರ ಮುಖ್ಯ ಉದ್ದೇಶ ಆ ಒಂದು ಸ್ವತಂತ್ರವನ್ನು ಸಂಭ್ರಮಿಸುವಂಥದ್ದು, ಆ ಒಂದು ಅಂಶವನ್ನು ಗಮನಿಸ್ತೇವೆ. ಇಲ್ಲಿ ಹಲವಾರು ರೀತಿಯಾದಂಥ ಮುಖ್ಯವಾದಂಥ ಅಂಶಗಳನ್ನ ನಾವು ಗಮನಿಸ್ತೇವೆ. ಆ ಒಂದು ಮುಖ್ಯವಾದಂಥ ಅಂಶಗಳನ್ನ ನೋಡಬೇಕಾಗುತ್ತೆ. 14 ಆಗಸ್ಟ್ ಸಭೆ ಸೇರಿದಂಥ ಆ ಒಂದು 5ನೇ ಅಧಿವೇಶನ ಆ ದಿನ ಮಧ್ಯರಾತ್ರಿ ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. 15 ಆಗಸ್ಟ್ 1947 ಭಾರತ ಸ್ವತಂತ್ರ ಪಡ್ಕೊಂಡಂಥ ರಾಷ್ಟ್ರ ಆಗುತ್ತೆ. 14 ಆಗಸ್ಟ್ 1947 ಸೇರಿದಂಥ ಈ ಒಂದು ಅಧಿವೇಶನ 1947 ಒಂದು ಸ್ವತಂತ್ರ ಕಾಯ್ದೆಗೆ ಅನುಗುಣವಾಗಿ ಸಂಪೂರ್ಣ ಸಾರ್ವಭೌಮ ಅಂಗವಾಗಿತ್ತು ಅನ್ನೋ ಅಂಶವನ್ನು ತಿಳ್ಕೋಬೇಕಾಗತ್ತೆ. ಅಂದರೆ ಸಂಪೂರ್ಣವಂಥ ಸಾವರಿನ್ ಬಾಡಿ ಅಂತ ನಾವು ಕರಿತೇವೆ. ಸಾವರಿನ್ ಬಾಡಿ ಅಂದರೆ ಮೊದಲನೇದು ಕ್ಯಾಬಿನೆಟ್ ಆಯೋಗದ ಒಂದು ಅಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ಸಂವಿಧಾನ ರಚನಾ ಸಭೆ ಏನಿದೆ ಅದು ಒಂದು ಸಾವರಿನ್ ಬಾಡಿ, ಸಂಪೂರ್ಣವಾದಂಥ ಸಾರ್ವಭೌಮ ಅಂಗವಾಗಿ ಅದು ರೂಪುಗೊಳ್ಳುವಂಥದ್ದು ನಾವು ಕಾಣ್ತೇವೆ. ಅದು ಯಾವಾಗ ಅಂದರೆ 14 ಆಗಸ್ಟ್ 1947 ಸೇರಿದಂಥ 5ನೇ ಅಧಿವೇಶನ ಇರುವಂಥದ್ದು ಕಾಣ್ತೇವೆ. ಈ ಒಂದು ಅಧಿವೇಶನ ಕ್ಯಾಬಿನೆಟ್ ಮಿಷಿನ್ನ ಚೌಕಟ್ಟಿನಲ್ಲಿ ನಡೆಯೋದಿಲ್ಲ, ಬದಲಾಗಿ ಸ್ವತಂತ್ರ ಸಾರ್ವಭೌಮತೆಯ ಒಂದು ಪ್ರತೀಕವಾಗಿ 5ನೇ ಅಧಿವೇಶನ ನಡೆಯುವಂಥದ್ದನ್ನು ನಾವು ಕಾಣ್ತೇವೆ. ಭಾರತ ಸ್ವತಂತ್ರಗೊಳ್ಳುತ್ತೆ. ಸ್ವತಂತ್ರಗೊಂಡ ನಂತರದಲ್ಲಿ ಈ ಒಂದು ಅಧಿವೇಶನದಲ್ಲೇ ಮೌಂಟ್ ಬ್ಯಾಟನ್ ಅವರನ್ನು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಈ ಒಂದು ಸಭೆ ನೇಮಕ ಮಾಡುತ್ತೆ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಅವರು ಹಿಂದೆ ಆ ಒಂದು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಿರ್ತಾರೆ, ಆ ನಂತರದಲ್ಲಿ ಅವರನ್ನು ಆ ಒಂದು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸಂವಿಧಾನ ರಚನಾ ಸಭೆ ನೇಮಕ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಈ ಒಂದು ಸಭೆ ಅದುವರೆಗೆ ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರನ್ನು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡುತ್ತೆ. ಅದುವರೆಗೆ ಮಧ್ಯಂತರ ಸರ್ಕಾರದಲ್ಲಿ ಆ ಒಂದು ಬ್ರಿಟಿಷ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಾರೆ, ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರಾಗಿರ್ತಾರೆ, ಅವರು ಆ ಪ್ರಧಾನಮಂತ್ರಿಯಾಗಿ ಮಧ್ಯಂತರ ಸರ್ಕಾರದ ಕೆಲಸ ಮಾಡ್ತಿರ್ತಾರೆ. ಅವರು ಆ ನಂತರದಲ್ಲಿ ಈ ಒಂದು ಸಭೆಯಿಂದ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಅವರು ಆಯ್ಕೆಯಾಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿಂದ ಮುಂದಕ್ಕೆ ಸಂವಿಧಾನ ರಚನಾ ಸಭೆ ಎರಡು ರೀತಿಯ ಕಾರ್ಯಗಳನ್ನ ಮಾಡುತ್ತೆ. ಆ ಒಂದು ಎರಡು ರೀತಿಯ ಕಾರ್ಯಗಳು ಯಾವುದು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಮೊದಲನೇ ಒಂದು ಕಾರ್ಯ ಸ್ವತಂತ್ರ ಭಾರತದ ಒಂದು ಶಾಸಕಾಂಗವಾಗಿ ಅದು ಸಾಮಾನ್ಯ ಶಾಸನ ರಚನೆಯ ಒಂದು ಕಾರ್ಯವನ್ನು ಕೂಡ ರಚನೆ ಮಾಡುವಂಥದ್ದು. ಅಂದರೆ ಆಗ ಶಾಸಕಾಂಗ ಇರಲಿಲ್ಲ, ಪಾರ್ಲಿಮೆಂಟ್ ಅಂತೇನಿದೆ, ರಾಜ್ಯಸಭೆ ಲೋಕಸಭೆಗಳಾಗಿರಲಿಲ್ಲ. ಹಾಗಾಗಿ ಸ್ವತಂತ್ರ ಭಾರತಕ್ಕೆ ಬೇಕಾದಂಥ ಒಂದು ಸಾಮಾನ್ಯ ಶಾಸನಗಳೇನಿರ್ತವೆ, ಕಾನೂನುಗಳೇನಿರ್ತವೆ, ಅವುಗಳನ್ನು ರಚಿಸುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಅದು ಹೊತ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಎರಡನೇ ಒಂದು ಕಾರ್ಯ, ಅದರ ಮುಖ್ಯ ಉದ್ದೇಶ, ಅದರ ಹೆಸರೇ ಗೊತ್ತಿದೆ ನಮಗೆ, ಸಂವಿಧಾನವನ್ನು ರಚನೆ ಮಾಡುವಂಥದ್ದು. ಎರಡು ಕಾರ್ಯಗಳನ್ನ ಅದು ನಿರ್ವಹಿಸಬೇಕಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ. ಈ ಒಂದು ಅಧಿವೇಶನದಲ್ಲಿಯೇ ಮತ್ತೊಂದು ಮಹತ್ವವಾದಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. 5ನೇ ಅಧಿವೇಶನ ಇದರಲ್ಲಿ ಆ ಒಂದು 29 ಆಗಸ್ಟ್ 1947 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಅದು ಯಾವ ಅಧಿವೇಶನ? 5ನೇ ಅಧಿವೇಶನದಲ್ಲಿ ಅನ್ನೋ ಅಂಶವನ್ನು ನೆನಪಿಟ್ಕೋಬೇಕಾಗತ್ತೆ. ಸ್ವತಂತ್ರ ಬಂದ ನಂತರದಲ್ಲಿ ಆ ಒಂದು ಸಾರ್ವಭೌಮ ಅಧಿಕಾರವನ್ನು ಪಡ್ಕೊಂಡಂಥ ಸಂವಿಧಾನ ರಚನಾ ಸಭೆ ತನ್ನದೇ ಆದಂಥ ಒಂದು ಸಂವಿಧಾನ ರಚನೆ ಮಾಡ್ಕೊಳ್ಳಿಕ್ಕೆ ಸರಿಯಾದಂಥ ಅದುವರೆಗೆ ಬರೀ ಸಮಿತಿಗಳನ್ನ ನೇಮಕ ಮಾಡುವಂಥದ್ದು, ಅವುಗಳಿಂದ ವರದಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುತ್ತೆ. ಆ ನಂತರದಲ್ಲಿ ಅದಕ್ಕೊಂದು ಕರಡನ್ನು ಸಿದ್ಧಪಡಿಸಿ ಸಂವಿಧಾನವನ್ನು ರೂಪಿಸುವಂಥ ಒಂದು ಕಾರ್ಯವನ್ನು ನಿಜವಾಗಿ ಅದು ಪ್ರಾರಂಭಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದರ ಕರಡನ್ನು ಸಿದ್ಧಪಡಿಸುವಂಥ ಉದ್ದೇಶದಿಂದ ಆಗ ಒಂದು ವಿದ್ವತ್ಪೂರ್ಣವಾದಂಥ ಒಂದು ಮಹತ್ವವಾದಂಥ ಜ್ಞಾನವನ್ನು ತಿಳ್ಕೊಂಡಿರುವಂಥ ಜ್ಞಾನದ ಗಣಿಯಾಗಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನದ ಕರಡು ಸಮಿತಿಯನ್ನು, ಡ್ರಾಫ್ಟಿಂಗ್ ಕಮಿಟಿಯನ್ನು ನೇಮಕ ಮಾಡುತ್ತೆ. ಏಕೆಂದರೆ ಅಂಬೇಡ್ಕರ್ ಅವರು ವಿದೇಶಗಳಿಗೆ ಹೋಗಿರ್ತಾರೆ, ಹಲವಾರು ಸಂವಿಧಾನಗಳನ್ನ ಅಧ್ಯಯನ ಮಾಡಿರ್ತಾರೆ, ತುಂಬ ಹಲವಾರು ಗ್ರಂಥಗಳನ್ನ ಅಧ್ಯಯನ ಮಾಡಿ ಒಂದು ಜ್ಞಾನದ ಗಣಿಯಾಗಿರ್ತಾರೆ. ಅಂಥ ಅಂಬೇಡ್ಕರ್ ಅವರ ಒಂದು ವಿದ್ವತ್ತನ್ನು ಗುರುತಿಸಿದಂಥ
ಸಂವಿಧಾನ ರಚನಾ ಸಭೆ ಅವರನ್ನು ಸಂವಿಧಾನದ ಕರಡು ರಚನೆ ಮಾಡುವಂಥ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡುತ್ತೆ. ಅದರ ಬಗ್ಗೆ ನಾನು ಮುಂದೆ ಒಂದು ವಿಸ್ತೃತವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆ ನಂತರದಲ್ಲಿ ಇನ್ನೊಂದು ಅಧಿವೇಶನ ಸೇರುತ್ತೆ, ಅದು 6ನೇ ಅಧಿವೇಶನ. ಅದು 27ನೇ ಜನವರಿ 1948 ಸೇರುತ್ತೆ. ಇದು ಸಾಮಾನ್ಯವಾಗಿ ನಿಮ್ಗೆ ಗಮನಿಸಬೇಕಾಗುತ್ತೆ, ಸಂವಿಧಾನದ ಒಂದು ಕರಡನ್ನು, ಮೊದಲ ಒಂದು ಕರಡನ್ನು ಸಿದ್ಧಪಡಿಸಿದ ಸಂದರ್ಭದಲ್ಲಿ ಅದಕ್ಕೆ ಒಂದು ಸಾರ್ವಜನಿಕ ಅವಗಾಹನೆಗೆ ಬಿಡಬೇಕಾಗುತ್ತೆ. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದೊಂದು ಕೆಲವು ವರದಿಗಳನ್ನ ಚರ್ಚೆ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ 7ನೇ ಅಧಿವೇಶನ 4 ನವೆಂಬರ್ 1948 8 ಜನವರಿ 1949 ಇದು ಅಧಿವೇಶನ ಸೇರುವಂಥದ್ದು ನಾವು ಕಾಣ್ತೇವೆ. 7ನೇ ಅಧಿವೇಶನ ಈ ಒಂದು ಅವಧಿಯಲ್ಲಿ ಆ ಒಂದು ಸಂವಿಧಾನದ ಒಂದು ಕರಡೇನಿರುತ್ತೆ ಅದ್ರ ಬಗ್ಗೆ ಕೆಲವರು ಚರ್ಚೆಗಳನ್ನ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಅದ್ರ ಬಗ್ಗೆ ಸಮಿತಿಗಳು ವರದಿಗಳನ್ನು ಕೊಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ 8ನೇ ಒಂದು ಅಧಿವೇಶನ 16 ಜೂನ್ವರೆಗೆ ನಡೆಯುವಂಥದ್ದು ನಾವು ಕಾಣ್ತೇವೆ. ಆ ಸಂವಿಧಾನದ ಕರಡಿನ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಗಳು ನಡೆಯುವಂಥ ಸಂದರ್ಭ, ಹಾಗಾಗಿ ಅದನ್ನು ಮುಂದೆ ಅದನ್ನು ಹೇಳ್ತೇನೆ. ಹಾಗೆ 9ನೇ ಅಧಿವೇಶನ 30 ಜುಲೈ 1948 9ನೇ ಒಂದು ಅಧಿವೇಶನ ನಡೆಯುವಂಥದ್ದು ನಾವು ಕಾಣ್ತೇವೆ. ಅಂದರೆ ಮಧ್ಯ ಮಧ್ಯದಲ್ಲಿ ಆ ಒಂದು ಅಧಿವೇಶನಗಳು ಸಂಪೂರ್ಣವಾಗಿ ಕಂಟಿನ್ಯೂಸ್ ನಡೆಯಲ್ಲ, ಅವು ಮಧ್ಯೆ ಮಧ್ಯೆ ಗ್ಯಾಪ್ ತಗೊಂಡಿರೋದನ್ನು ಕೂಡ ನಾವು ಗಮನಿಸ್ತೇವೆ, ಅಂತರಗಳಿದೆ. ಹಾಗೆ 10ನೇ ಅಧಿವೇಶನ 6 ಅಕ್ಟೋಬರ್ 1949 17 ಅಕ್ಟೋಬರ್ 1949 ಆ ಒಂದು 10ನೇ ಅಧಿವೇಶನ ನಡೆಯುತ್ತೆ. ಇದರಲ್ಲೂ ಕೂಡ ಆ ಸಂವಿಧಾನದ ಒಂದು ವಿಸ್ತೃತ ಚರ್ಚೆಗಳು ನಡೆಯುವಂಥ ಸಂದರ್ಭ, ಹಾಗಾಗಿ ಆ ಸಂವಿಧಾನದ ಬಗ್ಗೆ ವಿಸ್ತೃತವಾದಂಥ ಚರ್ಚೆಗಳು ನಡೆಯುವಂಥದ್ದು ನಾವು ಗಮನಿಸ್ಬೋದು. ಹಾಗೆ 11ನೇ ಅಧಿವೇಶನ, ಹಾಗೆ ಸಂವಿಧಾನದ ಅಂಗೀಕಾರದ ಕೊನೆಯ ಅಧಿವೇಶನ ಇದು. ಇದರಲ್ಲಿ ತೃತೀಯ ವಾಚನ ನೀಡೋದು ಸಂವಿಧಾನವನ್ನು ಅಂಗೀಕರಿಸುವಂಥ ಕೆಲಸ ಆಗುತ್ತೆ. 11ನೇ ಒಂದು ಅಧಿವೇಶನ 14 ನವೆಂಬರ್ 1949 26 ನವೆಂಬರ್ 1949 ನಡೆಯುತ್ತೆ. ನೋಡಿ, ಈ 11ನೇ ಅಧಿವೇಶನ ಭಾಳ ಮುಖ್ಯವಾಗಿ ಬಿಡ್ಕೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದಂಥ ಒಂದು ಅಂಶ, 26 ನವೆಂಬರ್ 1949 ಸಂವಿಧಾನವನ್ನು ಅಂಗೀಕರಿಸಲಾಯಿತು ಅಂತ ಏನು ಹೇಳಿದೆ, ಆ ಒಂದು ಅಧಿವೇಶನ ನಡೆದಿದ್ದು 14 ನವೆಂಬರ್ 1949 26 ನವೆಂಬರ್ 1949 ಆ ಅಧಿವೇಶನ ನಡೆದಿರುತ್ತೆ. ಆ ಅಧಿವೇಶನದ ಕೊನೆಯ ದಿನ 26 ನವೆಂಬರ್ 1949 ಸಂವಿಧಾನವನ್ನು ಅಂಗೀಕರಿಸುವಂಥ ಅಂಶವನ್ನು ನಾವು ಕಾಣ್ತೇವೆ. ಹಾಗಾಗಿ ಇದು ಸಂವಿಧಾನದ ಅಂಗೀಕಾರದ ಅಧಿವೇಶನ, ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಇಲ್ಲಿ ನೆನಪಿಡ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು ಅಧಿವೇಶನ ನಡೆಯುತ್ತೆ, ಅದು ಯಾವುದು ಅಂತಂದರೆ ಅದು ವಿಶೇಷ ಅಧಿವೇಶನ. ಸಾಮಾನ್ಯವಾಗಿ ಇದು ಸಹಿಯನ್ನು ಹಾಕ್ಲಿಕ್ಕೋಸ್ಕರ, ಸಹಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನಡೆದಂಥ ಒಂದು ಅಧಿವೇಶನ. 1950 ಜನವರಿ 24 ಸಂವಿಧಾನ ರಚನಾ ಸಭೆಯ ಸದಸ್ಯರು ಭಾರತದ ಸಂವಿಧಾನಕ್ಕೆ ತಮ್ಮ ಸಹಿಯನ್ನು ಹಾಕಲಿಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯುತ್ತೆ. ಆ ಒಂದು ಸಭೆಯನ್ನು ಸೇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇದು ವಿಶೇಷ ಅಧಿವೇಶನ, ಸಂವಿಧಾನ ರಚನಾ ಸಭೆಯ ಸದಸ್ಯರು ಸಹಿ ಹಾಕುವಂಥ ಉದ್ದೇಶದಿಂದ ರಚನೆ ಆಗಿದ್ದಂಥದ್ದು. ಹಾಗೆ ಜನವರಿ 24 1950 ಏನು ನಡೆದಂಥ ಒಂದು ಅಧಿವೇಶನ ಇದೆ, ಇದು ಸಂವಿಧಾನ ರಚನಾ ಸಭೆಯ ಕಡೆಯ ಅಧಿವೇಶನ ಆಗಿತ್ತು ಅಥವಾ ಕಡೆಯ ಸಭೆ ಆಗಿತ್ತು. ಇದನ್ನು ಕೂಡ ಭಾಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗತ್ತೆ. ಸಂವಿಧಾನ ರಚನಾ ಸಭೆ ಕಡೆಯದಾಗಿ ಸಭೆ ಸೇರಿದಂಥ ದಿನಾಂಕ ಯಾವುದು, 24 ಜನವರಿ 1950 ಅದು ಕಡೆಯದಾಗಿ ಸಂವಿಧಾನದ ಉದ್ದೇಶಕ್ಕೋಸ್ಕರ ನಡೆದಂಥ ಒಂದು ಸಭೆ ಆದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇಲ್ಲಿಗೆ ಸಂವಿಧಾನ ರಚನಾ ಸಭೆಯ ಕಾರ್ಯ ಸಂಪೂರ್ಣವಾಗಿ ಮುಗಿದು ಸಂವಿಧಾನವನ್ನು ಅಳವಡಿಸ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಜನವರಿ 26 1950 ಅದು ಜಾರಿಗೆ ಬರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ಹಲವಾರು ಸಮಿತಿಗಳು ಕೆಲಸ ಮಾಡಿದಂಥದ್ದು ನಾವು ಕಾಣ್ತೇವೆ. ನಾನು ಮೊದಲೇ ಅಧಿವೇಶನಗಳನ್ನ ಹೇಳಬೇಕಾದ್ರೆ ಆ ಸಂವಿಧಾನಗಳ ಸಮಿತಿಗಳ ಒಂದು ವರದಿಗಳನ್ನ ಚರ್ಚಿಸಲಾಯಿತು ಅಂತ ಹೇಳ್ತಾ ಇದೆ. ಆ ಒಂದು ಸಂವಿಧಾನದಲ್ಲಿ ಕೆಲಸ ಮಾಡಿದಂಥ ಮುಖ್ಯವಾದ ಸಮಿತಿಗಳು ಯಾವುದು, ಆ ಸಮಿತಿಗಳ ಕಾರ್ಯ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ನಾವು ಕಾಣ್ತೇವೆ. ಅಲ್ಲಿ ಬಹಳ ಮುಖ್ಯವಾಗಿ ಸುಮಾರು 22 ಸಮಿತಿಗಳಿದ್ದಂಥದ್ದು ನಾವು ಕಾಣ್ತೇವೆ. ಭಾರತ ಸಂವಿಧಾನ ರಚನಾ ಸಭೆಯ ಒಂದು ವಿವಿಧ ಕಾರ್ಯಗಳನ್ನು ನಿರ್ವಹಿಸುವಂಥ ಉದ್ದೇಶದಿಂದ ಒಟ್ಟು 22 ಸಂವಿಧಾನದ ಒಂದು ರಚನಾ ಸಮಿತಿಯ ಸಮಿತಿಗಳನ್ನ ರಚನೆ ಮಾಡಿದಂಥದ್ದನ್ನು ನಾವು ಕಾಣ್ತೇವೆ. ಆ ಒಂದು ಸಮಿತಿಗಳಲ್ಲಿ 10 ಸಮಿತಿಗಳು ಆಡಳಿತ ವಿಧಾನ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂಥವಾಗಿರ್ತವೆ. ಹಾಗೆ ಉಳಿದಂಥ 12 ಸಮಿತಿಗಳು ಇತರ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳ ಮೇಲೆ ಕಾರ್ಯವನ್ನು ನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಅಂದರೆ ಒಟ್ಟು 22 ಸಮಿತಿಗಳಲ್ಲಿ ಆಡಳಿತ ವಿಧಾನಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ 10 ಸಮಿತಿಗಳು ಕೆಲಸ ಮಾಡಿದರೆ ಉಳಿದಂಥ 12 ಸಮಿತಿಗಳು ಇತರ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅದರಲ್ಲಿ ಮುಖ್ಯವಾದಂಥ ಸಮಿತಿಗಳು ಯಾವುದು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಅವುಗಳಲ್ಲಿ ಮೊದಲನೆಯದು ಕಾರ್ಯವಿಧಾನ ನಿಯಮಗಳ ಒಂದು ಸಮಿತಿ. ಅದರ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ಕಾರ್ಯವಿಧಾನ ಹೇಗೆ ಕಾರ್ಯವನ್ನು ನಿರ್ವಹಿಸಿ ಪ್ರೊಸೀಜರ್ಗಳು ಹೇಗಿರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ. ಹಾಗೆ ಎರಡನೇದಾಗಿ ಸ್ಟೀರಿಂಗ್ ಕಮಿಟಿ, ಅದನ್ನು ಸಂಚಾಲನ ಸಮಿತಿ ಅಂತ ಕೂಡ ಕರಿಬೋದು. ಅದರ ಒಂದು ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಿರ್ತಾರೆ, ಅವರೇ ಅದರ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಇನ್ನೊಂದು ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಅಂತ ಇರುತ್ತೆ, ಅದರ ಅಧ್ಯಕ್ಷರಾಗಿ ಕೂಡ ರಾಜೇಂದ್ರ ಪ್ರಸಾದ್ ಅವರೇ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ.
ಹಾಗೆಯೇ ಇನ್ನೊಂದು ಪ್ರಾಂತೀಯ ಸಂವಿಧಾನ ಸಮಿತಿ. ಇದು ಕೂಡ ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗತ್ತೆ. ಕೆಲವು ಪರೀಕ್ಷೆಗಳಲ್ಲಿ ಪ್ರಾಂತೀಯ ಸಂವಿಧಾನ ಸಮಿತಿ, ಅದನ್ನು ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತ ಕರೀತಾರೆ. ಇದರ ಒಂದು ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ಒಂದು ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಸ್ಥಾಯಿ ಸಮಿತಿ, ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಥ ಒಂದು ಅಡಾಕ್ ಕಮಿಟಿ ಇರುತ್ತೆ, ಅದರ ಒಂದು ಅಧ್ಯಕ್ಷರಾಗಿ ವರದಾಚಾರ್ಯರ್ ಅವರು ಕಾರ್ಯನಿರ್ವಹಿಸುವಂಥ ನಾವು ಕಾಣ್ತೇವೆ. ಹಾಗೆ ರುಜುವಾತು ಸಮಿತಿ ಅಂದರೆ ಅದನ್ನು ಕ್ರೆಡೆನ್ಷಿಯಲ್ ಕಮಿಟಿ ಅಂತ ಇಂಗ್ಲೀಷಲ್ಲಿ ಕರಿತೇವೆ, ಅದರ ಒಂದು ಅಧ್ಯಕ್ಷರಾಗಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಕಾರ್ಯನಿರ್ವಹಿಸುವಂಥ ನಾವು ಗಮನಿಸ್ಬೋದು. ಹಾಗೆ ಇನ್ನೊಂದು ಸಮಿತಿ ಇರುತ್ತೆ, ಸದನ ಸಮಿತಿ ಹೌಸ್ ಕಮಿಟಿ ಅಂತ ನಾವು ಕರಿತೇವೆ. ಇದರ ಅಧ್ಯಕ್ಷರಾಗಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಕೆಲಸ ಮಾಡುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಇನ್ನೊಂದು ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ, ಅದರ ಒಂದು ಒಂದು ಅಧ್ಯಕ್ಷರಾಗಿ ಕೆ ಎಂ ಮುನ್ಷಿ ಇವರು ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ಆ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಸಮಿತಿ ರಾಷ್ಟ್ರೀಯ ಧ್ವಜ ಕುರಿತ ಒಂದು ತಾತ್ಕಾಲಿಕ ಸಮಿತಿ, ಅಡಾಕ್ ಕಮಿಟಿ ಅಂತ ನ್ಯಾಷನಲ್ ಫ್ಲಾಗ್ ಇರುತ್ತೆ, ಅದರ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಕೆಲಸ ಮಾಡುವಂಥ ನಾವು ಕಾಣ್ತೇವೆ. ಹಾಗೆ ಸಂವಿಧಾನ ಒಂದು ಸಭೆಯ ಕಾರ್ಯಗಳ ಸಮಿತಿ ಇರುತ್ತೆ, ಅದರ ಅಧ್ಯಕ್ಷರಾಗಿ ಜಿ ವಿ ಮಾವಲಂಕರ್ ಅವರಿರ್ತಾರೆ. ನೋಡಿ, ಜಿ ವಿ ಮಾವಲಂಕರ್ ಅವರ ಹೆಸರನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಇವರು ಜಿ ವಿ ಮಾವಲಂಕರ್ ಅವರ ಹೆಸರನ್ನು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು ಸಮಿತಿ ಇರುತ್ತೆ, ಅದು ರಾಜ್ಯ ಸಮಿತಿ, ಸ್ಟೇಟ್ಸ್ ಒಂದು ಕಮಿಟಿ ಅಂತ ಇರುತ್ತೆ. ಆ ಸಮಿತಿಯ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಅವರು ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ 12ನೇದಾಗಿ ಇನ್ನೊಂದು ಸಮಿತಿ ನೆನ್ಪಿಟ್ಕೋಬೇಕಾಗತ್ತೆ, ಅದ್ಯಾವುದು ಅಂದರೆ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಮತ್ತು ಹೊರಗಿಟ್ಟ ಪ್ರದೇಶಗಳ ಒಂದು ಸಲಹಾ ಸಮಿತಿ, ಎಕ್ಸ್ಕ್ಲೂಡೆಡ್ ಏರಿಯಾ ಅಂತ ಇರುತ್ತೆ. ಆ ಒಂದು ಸಲಹಾ ಸಮಿತಿ ಏನಿರುತ್ತೆ, ಅದರ ಅಧ್ಯಕ್ಷರಾಗಿ ವಲ್ಲಭಾಯ್ ಪಟೇಲ್ ಅವರು ಕಾರ್ಯನಿರ್ವಹಿಸುವಂಥ ನಾವು ಕಾಣ್ತೇವೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಾರ್ಯನಿರ್ವಹಿಸುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಸಮಿತಿ ಹಲವಾರು ಉಪಸಮಿತಿಗಳನ್ನ ಹೊಂದಿರುತ್ತೆ. ನೋಡಿ, ಇದನ್ನು ಹಲವಾರು ಬಾರಿ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ, ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಆ ಉಪಸಮಿತಿಗಳು ಯಾವುದು ಅಂದರೆ, ಮೊದಲನೇದು ಅಲ್ಪಸಂಖ್ಯಾತರ ಉಪಸಮಿತಿ, ಅದಕ್ಕೆ ಎಚ್ ಸಿ ಮುಖರ್ಜಿ ಅವರು ಆ ಒಂದು ಅಧ್ಯಕ್ಷರಾಗಿರ್ತಾರೆ. ಅಂದರೆ ಈ ಒಂದು ಸಮಿತಿಯಲ್ಲೇ ಇರುವಂಥ ಉಪಸಮಿತಿಗಳಿವು, ಅವುಗಳನ್ನ ಮುಖ್ಯವಾಗಿ ನೆನಪಿಡ್ಕೋಬೇಕಾಗತ್ತೆ. ಅದ್ರ ಬಗ್ಗೆನೇ ಕೆಲವು ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಒಂದು ಅಲ್ಪಸಂಖ್ಯಾತರ ಮೇಲಿನ ಉಪಸಮಿತಿಯ ಅಧ್ಯಕ್ಷ ಯಾರಾಗಿದ್ದರು, ಎಚ್ ಸಿ ಮುಖರ್ಜಿ. ಹಾಗೆ ಮೂಲಭೂತ ಹಕ್ಕುಗಳ ಒಂದು ಉಪಸಮಿತಿ, ನೋಡಿ, ಇದು ಕೂಡ ಬಹಳ ಮುಖ್ಯವಾದಂಥದ್ದು. ಜೆ ಬಿ ಕೃಪಲಾನಿ, ಆಚಾರ್ಯ ಜೆ ಬಿ ಕೃಪಲಾನಿ ಅವರು ಈ ಒಂದು ಮೂಲಭೂತ ಹಕ್ಕುಗಳ ಮೇಲಿನ ಉಪಸಮಿತಿ. ನೋಡಿ, ಇಲ್ಲಿ ಎರಡು ಅಂಶಗಳನ್ನ ನೆನಪಿಟ್ಕೋಬೇಕಾಗತ್ತೆ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್, ಹಾಗೆ ಮೂಲಭೂತ ಹಕ್ಕುಗಳ ಸಮಿತಿ ಉಪಸಮಿತಿಯ ಅಧ್ಯಕ್ಷರು ಜೆ ಬಿ ಕೃಪಲಾನಿ. ಉಪಸಮಿತಿ ಅಂತ ಬಂದಾಗ ಜೆ ಬಿ ಕೃಪಲಾನಿ ಅವರ ಹೆಸರನ್ನ ನೆನ್ಪಿಡ್ಕೋಬೇಕಾಗತ್ತೆ. ಹಾಗೆ ಇದರಲ್ಲಿ ಇನ್ನೊಂದಿರುತ್ತೆ, ಈಶಾನ್ಯ ಗಡಿನಾಡು ಬುಡಕಟ್ಟು ಪ್ರದೇಶಗಳು ಮತ್ತು ಅಸ್ಸಾಂ ಹೊರತುಪಡಿಸಿದಂಥ ಹಾಗೆ ಭಾಗಶಃ ವರ್ಗಿಷ್ಟ ಪ್ರದೇಶಗಳ ಒಂದು ಉಪಸಮಿತಿ ಅಂತಿರುತ್ತೆ. ಅದಕ್ಕೆ ಗೋಪಿನಾಥ್ ಬಾರ್ಡೋಲಾಯ್ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. ಇದು ಕೂಡ ಒಂದು ಉಪಸಮಿತಿ. ಹಾಗೆ ನಾಲ್ಕನೇ ಇನ್ನೊಂದು ಉಪಸಮಿತಿ, ಹೊರತುಪಡಿಸಿದ ಮತ್ತು ಭಾಗಶಃ ಹೊರಗಿಟ್ಟಂಥ ಒಂದು ಪ್ರದೇಶಗಳ ಒಂದು ಸಮಿತಿ ಇರುತ್ತೆ. ಅಂದರೆ ಅಸ್ಸಾಂ ಪ್ರದೇಶಗಳನ್ನ ಹೊರತುಪಡಿಸಿರುವಂಥ ಒಂದು ಸಮಿತಿ, ಉಪಸಮಿತಿ ಇರುತ್ತೆ. ಇದರ ಅಧ್ಯಕ್ಷರಾಗಿ ಎ ವಿ ಟಕ್ಕರ್ ಅವರು ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ 1947 ಸ್ವತಂತ್ರ ಕಾಯ್ದೆಯ ಪರಿಣಾಮಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಭಾಷಾವಾರು ಪ್ರಾಂತ್ಯಗಳ ಸಮಿತಿ, ಒಂದು 1947 ಕಾಯ್ದೆ ಒಂದು ಪರಿಣಾಮಗಳನ್ನ ಪರಿಶೀಲನೆ ಮಾಡುವಂಥದ್ದು, ಹಾಗೆ ಭಾಷಾವಾರು ಪ್ರಾಂತ್ಯಗಳನ್ನ ಸಂಬಂಧಪಟ್ಟಂಥ ಒಂದು ಸಮಿತಿ, ಅದಕ್ಕೆ ಕೆ ಎಂ ಮುನ್ಷಿ ಅವರು ಅಧ್ಯಕ್ಷ ಆಗಿರುವಂಥ ನಾವು ಗಮನಿಸ್ತೇವೆ. ಹಾಗೆ ಇನ್ನೊಂದು ಸಮಿತಿ ಅಂದರೆ ಕೇಂದ್ರ ಅಧಿಕಾರ ಸಮಿತಿ, ಸೆಂಟ್ರಲ್ ಪವರ್ ಕಮಿಟಿ ಅಂತ ಇರುತ್ತೆ, ಅದಕ್ಕೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷ ಆಗಿರ್ತಾರೆ. ಹಾಗೆ ಇನ್ನೊಂದು ಕೇಂದ್ರ ಸಂವಿಧಾನ ಸಮಿತಿ, ಸೆಂಟ್ರಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತ ಇರುತ್ತೆ, ಅದಕ್ಕೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷ ಆಗಿರುವಂಥ ನಾವು ಕಾಣ್ತೇವೆ. ಹಾಗೆ ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಪ್ರಾಂತೀಯ ಸಂವಿಧಾನ ಸಮಿತಿ ಇರುತ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅದರ ಅಧ್ಯಕ್ಷ ಆಗಿರ್ತಾರೆ. ಹಾಗೆ ಸಂವಿಧಾನದ ಕರಡು ಪ್ರತಿ ಪರಿಶೀಲನಾ ಸಮಿತಿ, ನೋಡಿ, ಇದು ಕರಡು ಸಮಿತಿ ಅಲ್ಲ, ಡ್ರಾಫ್ಟಿಂಗ್ ಕಮಿಟಿ ಅಲ್ಲ, ಆ ಕರಡು ಪರಿಶೀಲನಾ ಒಂದು ಸಮಿತಿ ಇರುತ್ತೆ, ಅದಕ್ಕೆ ಜವಾಹರ್ಲಾಲ್ ನೆಹರು ಆ ಒಂದು ಅಧ್ಯಕ್ಷ ಆಗಿರ್ತಾರೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಸಮಿತಿ, ಕೊನೆಯದಾದರೂ ಕೂಡ ಬಹಳ ಮುಖ್ಯವಾದ ಸಮಿತಿ, ಅದು ಸಂವಿಧಾನದ ಕರಡು ರಚನಾ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂತ ನಾವು ಕರಿತೇವೆ. ಇದರ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಆದರೆ ಬಹಳ ಮುಖ್ಯವಾಗಿ ಅದರ ಪಾತ್ರವನ್ನು ನಾವು ಮುಂದೆ ನೋಡಬೇಕಾಗುತ್ತೆ. ಈ ಎಲ್ಲ ಸಮಿತಿಗಳು ಸಂವಿಧಾನದ ಒಂದು ರಚನಾ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಸಂವಿಧಾನ ರಚನಾ ಸಭೆಯ ಮುಂದೆ 1947 ಏಪ್ರಿಲ್ ಮತ್ತು ಆಗಸ್ಟ್ ಆ ಒಂದು ಮಧ್ಯದ ಒಂದು ಅವಧಿಯಲ್ಲಿ ತಮ್ಮ ಒಂದು ವಿಷಯಗಳ ಕುರಿತಾದಂಥ ಒಂದು ವರದಿಗಳನ್ನು ಸಲ್ಲಿಸುವಂಥದ್ದು ನಾವು ಕಾಣ್ತೇವೆ. ಆ ಒಂದು ವರದಿಗಳನ್ನ ಸಲ್ಲಿಸುತ್ತೆ. ಆ ಒಂದು ವರದಿಗಳಿಗೆ ಅನುಗುಣವಾಗಿ ಆ ಒಂದು ಸಂವಿಧಾನದ
ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಕರಡು ಸಮಿತಿ ಏನಿರುತ್ತೆ ಆ ಸಂವಿಧಾನವನ್ನು ರಚನೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಆ ವರದಿಗಳನ್ನ ಒಂದು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಆ ವರದಿನ ಆಧರಿಸಿ ಭಾರತ ಸಂವಿಧಾನದ ಕರಡಿಗೆ ಅಂತಿಮ ರೂಪ ನೀಡಲಿಕ್ಕೆ 29 ಆಗಸ್ಟ್ 1947 ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇತರೆ 6 ಜನ ಸದಸ್ಯರುಗಳನ್ನ ಒಳಗೊಂಡಂಥ ಕರಡು ರಚನಾ ಸಮಿತಿಯನ್ನು ಅಂದರೆ ಡ್ರಾಫ್ಟಿಂಗ್ ಕಮಿಟಿಯನ್ನು ರಚನೆ ಮಾಡುವಂಥದ್ದು ಕೂಡ ನಾವು ಕಾಣ್ತೇವೆ. ಅದನ್ನು ಹಿಂದೆ ಕೂಡ ನಾನು ಹೇಳಿದ್ದೀನಿ, ಆ ಸಮಿತಿಯನ್ನು ರಚನೆ ಮಾಡುವಂಥದ್ದು ಕೂಡ ನಾವು ಗಮನಿಸ್ತೇವೆ. ಆ ಒಂದು ಸಮಿತಿ ಸಂವಿಧಾನದ ಕರಡನ್ನು ಹೇಗೆ ಸಿದ್ಧಪಡಿಸುತ್ತೆ, ಹಾಗೆ ಆ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿದಂಥದ್ದನ್ನು ಹೇಗೆ ಚರ್ಚೆ ಮಾಡಿ ಅದನ್ನು ಅಂಗೀಕರಿಸಲಾಗುತ್ತೆ, ಈ ಎಲ್ಲ ಅಂಶಗಳ ಬಗ್ಗೆ ಸಂವಿಧಾನದ ಕರಡು ಸಮಿತಿಯ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೇನೆ. ಹಾಗೆ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೂಲಂಕುಷವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏಕೆಂದರೆ ಅದು ಬಹಳ ಮುಖ್ಯವಾದಂಥ ಅಂಶ. ಸಂವಿಧಾನದ ಕರಡು ಸಮಿತಿ ಆ ಒಂದು ಎಲ್ಲ ಸಮಿತಿಗಳ ಒಂದು ವರದಿಗಳನ್ನು ಸ್ವೀಕರಿಸಿ ಸಂವಿಧಾನದ ಕರಡನ್ನು ಸಿದ್ಧಪಡಿಸುತ್ತೆ. ಹಾಗೆಯೇ BN ರಾವ್ ಅವರ ಪಾತ್ರ ಏನಿತ್ತು, ಅದರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಹೇಗಿತ್ತು, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹೇಗೆ ಸಿದ್ಧಪಡಿಸಿದರು ಕರಡನ್ನು, ಆ ಎಲ್ಲ ಅಂಶಗಳ ಬಗ್ಗೆ ಕೂಲಂಕುಷವಾದ ಚರ್ಚೆಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಸ್ನೇಹಿತರ ಜೊತೇಲಿ ಶೇರ್ ಮಾಡಿ, ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.